ಉಷ್ಣವಲಯದ ಕಾಡುಗಳಿಗೆ ಭೇಟಿ ನೀಡಿದರೆ ಈ ಹಣ್ಣಿನ ರುಚಿಯನ್ನು ಖಂಡಿತವಾಗಿ ನೋಡಿ ಇದನ್ನು ಸಂಕ್ರಾಂತಿ ಹಣ್ಣು ಅಥವಾ ಕಬಳಿ ಹಣ್ಣು ಎನ್ನುತ್ತಾರೆ ರಮ್ನೆಸಿಯೆ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ಜಿಝಿಫಸ್ ಓನೋಪೊಲ್ಲ ಸಂಸ್ಕೃತದಲ್ಲಿ ಕರ್ಕಂದಹ ಎಂದು ಕರೆಯುವ ಈ ಸಸ್ಯವನ್ನು ಕನ್ನಡದಲ್ಲಿ ಸಂಕ್ರಾಂತಿ ಹಣ್ಣು ಕಬಳಿ ಬರಗಿ ಪರಗಿ ಹರಗಿ ಕರಿಸರಿ ಮುಳ್ಳು ಹರಸುರುಳಿ ಸೊಂಡ್ಲಿ ಗಿಡ ಕನ್ನೇರಿ ಇತ್ಯಾದಿ ಹೆಸರುಗಳಿದ್ದರೆ ಆಂಗ್ಲ ಭಾಷೆಯಲ್ಲಿ ಜಾಕಲ್ ಜುಜುಬಿ ವೈಲ್ಡ್ ಜುಜುಬಿ ಸ್ಮಾಲ್ ಫ್ರೂಟೆಡ್ ಜುಜುಬಿ ಎನ್ನಲಾಗಿದೆ ಈ ಸಸ್ಯದ ಮೂಲ ದಕ್ಷಿಣ ಏಷ್ಯಾ ಆಗಿದ್ದು ಭಾರತ ಚೀನಾ ಶ್ರೀಲಂಕಾ ಮಯನ್ಮಾರ್ ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ ಉಷ್ಣವಲಯದ ಕಾಡುಗಳು ರಸ್ತೆ ಬದಿ ಹಾಗೂ ಪಾಳುಭೂಮಿಯಲ್ಲಿ ಬಳ್ಳಿಯಂತೆ ಬೆಳೆದು ಯಾವುದೇ ಬಂಡೆ ಅಥವಾ ಮರಗಳ ಆಶ್ರಯದಲ್ಲಿ ಸುಮಾರು ಮೂವತ್ತು ಅಡಿ ಎತ್ತರವಾಗಿ ಪೊದೆಯಂತೆ ಬೆಳೆಯುವ ಸಸ್ಯವಾಗಿದ್ದು ಕಾಂಡದ ಮೇಲೆಲ್ಲ ಮೊನಚಾದ ಮುಳ್ಳುಗಳಿದ್ದು ಶಂಕಾಕಾರದ ಸುಮಾರು ಐದು ಸೆಂಟಿಮೀಟರ್ ಉದ್ದ ಹಾಗೂ ಮೂರು ಸೆಂಟಿಮೀಟರ್ ಅಗಲವಾದ ಹಸಿರು ಎಲೆಗಳು ಸಂಯುಕ್ತ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು ನಕ್ಷತ್ರಾಕಾರದ ಸಣ್ಣ ಸಣ್ಣ ಹೂವುಗಳಿರುತ್ತವೆ ಅಕ್ಟೋಬರ್ನಿಂದ ಜನವರಿ ತಿಂಗಳ ಅವಧಿಯಲ್ಲಿ ಗಿಡದ ತುಂಬೆಲ್ಲ ಮುತ್ತುಗಳನ್ನು ಪೋಣಿಸಿದಂತೆ ಸಣ್ಣ ಸಣ್ಣ ಹಸಿರು ಕಾಯಿಗಳಾಗಿ ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಈ ಹಣ್ಣುಗಳನ್ನು ತಿನ್ನಬಹುದಾಗಿದ್ದು ಹುಳಿ ಹಾಗೂ ಸಿಹಿ ರುಚಿಯಿಂದ ಕೂಡಿರುತ್ತವೆ ಈ ಹಣ್ಣುಗಳು ಕರಡಿಗಳ ಪ್ರಿಯವಾದ ಆಹಾರವಾಗಿದೆ ಸೈಕ್ಲೋಪೆಪ್ಟೈಡ್ ಆಲ್ಕೊಲೈಟ್ಸ್ ಅಮಿನೋ ಆಸಿಡ್ಸ್ ಬೆಟ್ಯೂಲಿಕ್ ಆ್ಯಸಿಡ್ ಸೈಕ್ಲೋಪೆಪ್ಟೈಸ್ ಟ್ಯಾನಿನ್ಸ್ ಫ್ಲೇವನಾಯ್ಡ್ಸ್ ಜಿಜಿಬೆರನಾಲಿಕ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈ ಸಸ್ಯದ ಬೇರು ಹಾಗೂ ಎಲೆಗಳನ್ನು ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಈ ಸಸ್ಯದ ಸಾಮಾನ್ಯ ಉಪಯೋಗಗಳೆಂದರೆ ಇದರ ಎಲೆಗಳನ್ನು ಅಥವಾ ಬೇರಿನ ರಸವನ್ನು ಸಹ ಗಾಯಗಳಿಗೆ ಹಾಕುವುದರಿಂದ ಗಾಯಗಳು ಶೀಘ್ರವಾಗಿ ಗುಣಮುಖವಾಗುತ್ತವೆ ಅತಿಸಾರದಲ್ಲಿ ಇದರ ಬೇರಿನ ಕಷಾಯವನ್ನ ನೀಡಲಾಗುತ್ತದೆ ಆದರೆ ಈ ಬೇರು ಬಹಳ ಕಹಿಯಾದ ರುಚಿಯನ್ನ ಹೊಂದಿರುತ್ತದೆ ಅಜೀರ್ಣ ಹಾಗೂ ಹೊಟ್ಟೆ ನೋವಿಗೆ ಈ ಗಿಡದ ಹಣ್ಣಿನ ರಸವನ್ನ ನೀಡಲಾಗುತ್ತದೆ ಈ ಹಣ್ಣುಗಳನ್ನು ನೇರವಾಗಿ ತಿನ್ನಬಹುದಾಗಿದ್ದು ಅಥವಾ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಸಹ ಬಳಸಬಹುದು ಈ ಹಣ್ಣುಗಳನ್ನು ಸ್ಥಾನೀಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಈ ಗಿಡದ ಕಾಂಡವನ್ನ ಹಲ್ಲು ಉಜ್ಜಲು ದಂತಮಂಜನವಾಗಿಯೂ ಸಹ ಬಳಸಬಹುದಾಗಿದೆ ಕಬಳಿ ಹಣ್ಣಿನ ಬೀಜಗಳಿಂದ ಜಪಮಣಿಸರ ಅಥವಾ ಜಪಮಾಲೆಗಳನ್ನು ತಯಾರಿಸಲಾಗುತ್ತದೆ ಈ ಗಿಡದ ಮುಳ್ಳುಗಳನ್ನು ತೋಟಗಳಿಗೆ ಬೇಲಿಗಳಾಗಿಯೂ ಸಹ ಬಳಸಲಾಗುತ್ತದೆ ಈ ಸಸ್ಯದ ಯಾವುದೇ ಅಡ್ಡ ಪರಿಣಾಮಗಳ ವರದಿಗಳಿಲ್ಲ